ಇಷ್ಟದೇವತೆ. ವೈದೇಹಿಯವರೇ, ತಾಳೆನ್ ತೆಗೆದ್ಬಿಟ್ರಾ? ಅದು ರಾಮ್. ಒಳ್ಳೇದಾಯ್ತು ಬಿಡಿ, ಹೇಗಿದ್ರು ನೀವು ಅವರಿಂದ ತಪ್ಪಿಸ್ಕೊಳಕ್ ತಾನೆ ತಾಳಿನ ಕಟ್ಕೊಂಡಿದ್ದು, ಪರವಾಗಿಲ್ಲ. ರಾಮಚಂದ್ರ, ಸೀತಮ್ಮ, ಬೇಗ ಬನ್ನಿ, ತಾಂಬೂಲ ಕೊಡ್ತೀನಿ. ವೈದೇಹಿ ಅವರೇ, ಅಜ್ಜಿ ಕರಿತಾ ಇದ್ದಾರೆ, ಈಗೇನ್ ಮಾಡೋದು? ನಾ ಹೋಗ್ಲೇಬೇಕು. ಆದ್ರೆ ರಾಮ್, ನನ್ನ ಕತ್ತಲ್ಲಿ ತಾಳಿ ಇಲ್ಲ, ತಾಳಿ ದಾರ ಕಟ್ಟಾಗಿದೆ. ಅಜ್ಜಿ ತಾತ ಏನಾದ್ರೂ ನನ್ನ ಕತ್ತಲ್ಲಿ ತಾಳಿ ಇಲ್ದಿರೋದು ನೋಡಿದ್ರೆ ಅವ್ರು ಏನ್ ಅನ್ಕೊಳ್ತಾರೆ? ನಾವೆಷ್ಟು ದಿನದಿಂದ ಕಾಪಾಡ್ಕೊಂಡು ಬಂದಿದ್ದು ಇವಾಗ ಬಯಲಾಗ್ಬಿಡುತ್ತಲ್ಲ. ಹಾಗೇನಾದ್ರೂ ಮಾಡಿದ್ರೆ ಅಜ್ಜಿ ತಾತ ತುಂಬಾ ನೊಂದ್ಕೊಳ್ತಾರೆ ರಾಮ್, ನಮ್ಮನ್ನ ಯಾವತ್ತೂ ಕ್ಷಮಿಸಲ್ಲ. ಇವಾಗ ಇದನ್ನ ಕಟ್ಕೊಳಕ್ಕಾಗಲ್ಲ. ಒಂದು ಕೆಲಸ ಮಾಡಿ, ನಿಮ್ಮ ಕುತ್ತಿಗೆನ ವೇಲಿಂದ ಕವರ್ ಮಾಡ್ಕೊಳ್ಳಿ, ಆಗ ಅವ್ರಿಗೆ ತಾಳಿ ಇಲ್ಲದೆ ಇರೋದು ಗೊತ್ತಾಗಲ್ಲ. ಪಲ್ಲವಿ, ಏನಾಯ್ತು? ಯಾಕೆ ಮುಖ ನಂಗೆ ಉಜ್ಕೋತಿದ್ಯಾ? ಐ ಥಿಂಕ್ ಯು ಆರ್ ಫೀಲಿಂಗ್ ಅನ್ಕಂಫರ್ಟಬಲ್. ಈಗೇನಾದ್ರೂ ನಾನು ನನ್ನ ಮುಖ ಉರಿತಾ ಇದೆ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ, ಅಥವಾ ಅವ್ರನ್ನೇ ಮನೆಗೆ ಕರೆಸ್ತಾರೆ. ಅಷ್ಟರಲ್ಲಿ ಶ್ರೀರಾಮ್ ಏನಾದರೂ ಬಂದ್ಬಿಟ್ರೆ? ಏನಿಲ್ಲ ಆಂಟಿ, ಸ್ವಲ್ಪ ಇಚ್ಚಿಂಗ್ ಆಗ್ತಿತ್ತು ಅಷ್ಟೇ. ಆಂಟಿ, ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಪಲ್ಲವಿ, ಇನ್ನೂ ಸ್ವಲ್ಪ ಹೊತ್ತಿದ್ದು ಊಟ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ. ಪರವಾಗಿಲ್ಲ ಆಂಟಿ, ಅದು ಆಗ್ಲಿಂದ ಡ್ಯಾಡ್ ಕಾಲ್ ಮಾಡ್ತಿದ್ದಾರೆ, ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರಂತೆ, ಅದಕ್ಕೆ ಮನೆಗೆ ಹೋಗೋಣ ಅಂತ. ನಿನ್ನಂತ ಮುದ್ದಾದ ಮಗಳಿದ್ರೆ ಯಾರು ತಾನೇ ಮಿಸ್ ಮಾಡ್ಕೊಳ್ಳಲ್ಲ. ಸರಿ, ಹೋಗಿದ್ಬಾ. ಆದ್ರೆ ನಿನಗೆ ಯಾವಾಗ ಬರಬೇಕು ಅನ್ಸುತ್ತೋ ಅವಾಗ ಸೆಕೆಂಡ್ ಥಾಟ್ ಇಲ್ಲದೆ ಬಾ. ಶೋರ್ ಆಂಟಿ. ಗೌರ, ಯಾಕೆ ಕಣ್ಣೀರು? ಅವ್ರು ಹೋದ್ರು ಪುನಃ ನಾವು ಮೊದಲಿನ ಥರ ಇರೋಕ್ಕಾಗಲ್ಲ ಅಂತ ಯೋಚನೆನಾ? ಏನೋ, ಮಗಳು ಓದು ಅನ್ನೋ ದುಃಖನ ಎದೆಯೊಳಗಡೆ ಇಟ್ಕೊಂಡು ನನಗೆ ನೀವು, ನಿಮಗೆ ನಾನು ಅಂತ ಬದುಕ್ತಾ ಇದ್ವಿ. ಆದರೆ ಈ ಮನೆಗೆ ಬಂದು ಮಕ್ಕಳು ನಮ್ಮ ಆಯಸ್ಸು ಮುಗಿಯೋವರೆಗೂ